ಇತ್ತೀಚಿನ ದಿನಗಳಲ್ಲಿ ಒಂದು ಸಂಪ್ರದಾಯ ನೋಡ್ತಾ ಇದ್ದೀವಿ, ಏನಾದರೂ ಈ ಬೇಕಾದಂಥ ಸೀಟ್ ಭರ್ತಿಯಾಗಲಿಲ್ಲ ಅಂತಂತಂದರೆ ವಿಮಾನಯಾನ ಸಂಸ್ಥೆಯವರು ಇಲ್ಲಿ ಸಲ್ಲದ ಕಾರಣಗಳನ್ನು ಕೊಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಎಲ್ಲಾದರೂ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿಗೆ ಹೊರಟಿರುವಂಥ ಗತಿ ಏನು? ಸ್ಪೈಸ್ ಜೆಟ್ ಇವತ್ತು ಮಾಡಿದ ಅದೇ ಕತೆ. ನೋಡಿ ಎಷ್ಟೊತ್ತು ಕಾಯಿಸಿದ್ದಾರೆ ಅಂತಂದರೆ ಪ್ರಯಾಣಿಕರು ಆಕ್ರೋಶಗೊಂಡ್ರು, ಎಲ್ಲೊಂದು ಕಡೆ ಅವ್ರ ಪೇಷನ್ಸ್ ಕಳೆದೋಯ್ತು, ನೇರವಾಗಿ ಬಂದು ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ಇದೇನು ಇದು ಹೊರಗಡೆ ಬಂದಿರುವಂಥ ಘಟನೆ ಒಂದು ಎರಡು, ಆದರೆ ಇಂಥದ್ದಾಗೇ ಆಗುತ್ತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಯಾಣಿಕರು ಬರಲಿಲ್ಲ ಅಂತಂದರೆ ಅವ್ರದ್ದು ಇದೇ ಆಟ ಆಟೋಪ. ನನಗನ್ಸುತ್ತೆ ನೀವು ಒಂದು ಕಡೆಗೆ ಈ ಬೆಂಗಳೂರಲ್ಲಿ ಬಿಡಿ, ವಿಮಾನ ನಿಲ್ದಾಣ ಇದೆ ಬೆಂಗಳೂರಲ್ಲಿ, ಈ ಕಡೆ ಶಿವಮೊಗ್ಗದಲ್ಲಿ ಮಾಡ್ತೀರಿ, ಆ ಕಡೆ ಹಾಸನದಲ್ಲಿ ಮಾಡ್ತೀರಿ, ಈ ಕಡೆ ಮೈಸೂರಿನಲ್ಲಿ ಮಾಡ್ತೀರಿ, ಆ ಕಡೆಗೆ ಬೇರೆ ಬೇರೆ ಭಾಗಗಳಲ್ಲಿ ಮಾಡ್ತೀರಿ, ಈ ಹುಬ್ಳಿಲ್ಲೊಂದಿದೆ, ಬೆಳಗಾಮಲ್ಲೊಂದಿದೆ, ಯಾವ ಪುರುಷಾರ್ಥಕ್ಕೆ ಅಂತ? ನೆಟ್ಟು ವಿಮಾನ ಬಿಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕೆ ಮಾಡಿದಿರಿ ಅಂತವನ್ನೆಲ್ಲ? ಇದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟದ್ದು ಇಲಾಖೆ ಕ್ರಮ ತಗೋಬೇಕು. ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಹೋಗ್ತಿದ್ರು, ಯಾರ್ದು ಆರೋಗ್ಯ ಸಮಸ್ಯೆ ಇತ್ತು ಅಂತ ಹೋಗ್ತಿದ್ರು, ಯಾರು ಸತ್ತರು ಅಂತ ಹೋಗ್ತಾಯಿದ್ರು, ಯಾವ ಇಂಪಾರ್ಟೆಂಟ್ ಬಿಸ್ನೆಸ್ ಅಂತ ಹೋಗ್ತಾಯಿದ್ರು? ವಿಮಾನದಲ್ಲಿ ಹೋಗುವಂಥವ್ರು ಏನು ಅವ್ರಿಗೆ ಸುಮ್ಮನೆ ಹೋಗ್ತಾರಾ? ಹೀಗಾಗಿ ಜನ ಕೂಡ ಪೇಷನ್ಸ್ ಕಳ್ಕೊಂಡ್ರು 8 ಗಂಟೆಗಳ ಕಾಲ ಏರ್ಪೋರ್ಟಲ್ಲಿ. 8 ಗಂಟೆ ನಾವು ನೋಡ್ತೀವಿ ಅಂತಾರಾಷ್ಟ್ರೀಯ ವಿಮಾನಗಳಾದರೆ ಎಲ್ಲೋ ಒಂದು ಕಡೆಗೆ ಇಲ್ಲಿಂದ ದುಬೈಗೆ ಬಿಟ್ಟರೆ ಅಥವಾ ಇಲ್ಲಿಂದ ಥಾಯ್ಲೆಂಡಿಗೆ ಬಿಟ್ಟರೆ ಅಲ್ಲಿ 4-5 ಗಂಟೆ ಕಾಯ್ತೀವಿ. ಇದೆಂಥ ಕರ್ಮ ರೀ ಇದು? ಬೆಂಗಳೂರಿಂದ ಹೊರಡೋಕ್ಕೆ 8 ಗಂಟೆ ಕಾಯಬೇಕು ಅಂತಂದರೆ.